ಪರಿವಾರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮಂಗಳೂರು ಶಾಖೆಯು ಆಗಸ್ಟ್ 28 ರಂದು ನಂದಿಗುಡ್ಡೆ ಬಸ್ ನಿಲ್ದಾಣದ ಹತ್ತಿರದ ಎನ್ಫೋಸ್ ಲೊಜಾರಿಯೋ ಕಾಂಪ್ಲೆಕ್ಸ್ ನಲ್ಲಿ ಸ್ಥಳಾಂತರಗೊಳ್ಳಲಿದೆ ಎಂದು ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಧಾಕರ್ ಕೆಪಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪರಿವಾರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಪುತ್ತೂರಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದೀಗ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಅವರ ಬೇಡಿಕೆಗೆ ಅನುಗುಣವಾಗಿ ಮಂಗಳೂರಿನಲ್ಲಿರುವಂತಹ ಶಾಖೆ ಸ್ಥಳಾಂತರಗೊಂಡಿದ್ದು ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಇದೇ ಬರುವ ಆಗಸ್ಟ್ 28 ರಂದು ಎನ್ಫೋರ್ಸ್ ಲೆಜೋರಿಯನ್ ಕಾಂಪ್ಲೆಕ್ಸ್ ಸಭಾಂಗಣದಲ್ಲಿ ನಂದಿಗುಡ್ಡೆ ಬಡಿರುವಂತಹ ಸಭಾಂಗಣದಲ್ಲಿ ಬೆಳಗ್ಗೆ 11:30 ಕ್ಕೆ ನಡೆಯಲಿದೆ. ಈ ಬಗ್ಗೆ ಅಧ್ಯಕ್ಷತೆಯನ್ನು ಪರಿವಾರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪುತ್ತೂರು ಇದರ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಕುಮಾರ್ ಇವರು ವಹಿಸಲಿದ್ದು, ಕಚೇರಿಯನ್ನು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಶ್ರೀಯುತ ಕೆಸಿ ನಾಯ್ಕ ಅವರು ನೆರವೇರಿಸಲಿದ್ದಾರೆ ಎಂದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರವನ್ನು ತಿಳಿಸಿದಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಸುಧಾಕರ್ ಕೆಪಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅತಿಥಿಗಳ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ನಮ್ಮ ಮಂಗಳೂರು ಶಾಖೆಯನ್ನು ಸ್ಥಳಾಂತರಿಸುವ ಬಗ್ಗೆ ಈಗಾಗಲೇ ಕಾರಣವನ್ನು ತಿಳಿಸಿರುತ್ತಾರೆ. ನಂದಿಗುಡ್ಡೆಯ ಎನ್ಫೋರ್ಸ್ ರೆಸೋರಿಂಗ್ ಕಟ್ಟಡದಲ್ಲಿ ಪ್ರಥಮ ಮಹಡಿಯಲ್ಲಿ ನಾಡಿದ್ದು ಸೋಮವಾರ 28/8/2023 ನಮ್ಮ ಸಂಸ್ಥೆ ಪುನರಾರಂಭ ಅಲ್ಲಿ ಗೊಳ್ಳಲಿದೆ, ಸ್ಥಳಾಂತರಗೊಂಡು ಪುನರಾರಂಭಗೊಳ್ಳಲಿದೆ. ಸಂಸ್ಥೆಯ ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಕೆ ಸಿ ನಾಯ್ಕರವರು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮಂಗಳೂರು, ಅದೇ ರೀತಿ ಮಂಗಳೂರು ಇಬ್ಬರು ಶೈಲೇಶ್ ಶೆಟ್ಟಿ ಮತ್ತು ಭರತ್ ಕುಮಾರ್ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ ಸುರೇಶ್ ಶೆಟ್ಟಿ ಕಟ್ಟಡ ಮಾಲೀಕರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಏನು ಸೇವೆ ಇದೆ ಇದನ್ನೆಲ್ಲ ನಮ್ಮ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ತಲುಪುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವು ಸ್ಥಳಾಂತರಿಸುತ್ತಿದ್ದೇವೆ. ಈಗಾಗಲೇ ಪುತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸೊಸೈಟಿಯು ಕಡಬ, ಮಂಗಳೂರು, ಕೊಕ್ಕಡ, ಸುಳ್ಯದಲ್ಲಿ ಸದಸ್ಯರ ಅನುಕೂಲಕ್ಕಾಗಿ ಶಾಖೆಗಳನ್ನು ತೆರೆದಿದ್ದು, ಎಲ್ಲ ಶಾಖೆಗಳ ಕಚೇರಿಯನ್ನು ಸಂಪೂರ್ಣ ಕಂಪ್ಯೂಟರೀಕರಣಗೊಳಿಸಿದಿರುವುದಲ್ಲದೆ ಗ್ರಾಹಕರು ಮತ್ತು ಸದಸ್ಯರಿಗೆ ಹೆಚ್ಚಿನ ಸವಲತ್ತು ಒದಗಿಸುವ ದೃಷ್ಟಿಯಿಂದ ಸೇಫ್ ಡೆಪಾಸಿಟ್ ಲಾಕರ್ ಮತ್ತು ಇ ಸ್ಟಾಂಪಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೀಗ ಮಂಗಳೂರು ಶಾಖೆಯನ್ನು ನೂತನವಾಗಿ ಸ್ಥಳಾಂತರಗೊಳಿಸಿ ಅದರ ಶುಭಾರಂಭವನ್ನು ನಡೆಸುವಂತಹ ವಿಚಾರಗಳನ್ನು ಹೊಂದಿದ್ದು, ವಿಶೇಷ ಕೊಡುಗೆಯಾಗಿ ಶೇಕಡ 60 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಶೇಕಡ 9.5% ಬಡ್ಡಿ ನೀಡಲಾಗುವುದು ಎಂದು ತಿಳಿಸಿದರು. ಈ ಕೊಡುಗೆಯು ಸೆಪ್ಟೆಂಬರ್ 30ರವರೆಗೆ ಮಾತ್ರ ಇರಲಿದೆ ಎಂದು ತಿಳಿಸಿದ್ದಾರೆ. ಈ ಸ್ಥಳಾಂತರಗೊಳ್ಳುವ ಸಂದರ್ಭದಲ್ಲಿ, ಅಂದರೆ ಬರುವ ತಿಂಗಳು ಸೆಪ್ಟೆಂಬರ್ 30 ತಾರೀಕಿನವರೆಗೆ ಏನು ನಾವು ಡೆಪಾಸಿಟ್ ಈಗ 8.5% ಇದ್ದಿದೆ, 0.5% ಹೆಚ್ಚು ಅಂದರೆ 9%ನಲ್ಲಿ ನಿರಗು ಠೇವಣಿಯನ್ನು ಸ್ವೀಕರಿಸುವಂತಹ, ಅದೇ ರೀತಿ ಈಗ ನಾವು ಸೀನಿಯರ್ ಸಿಟಿಸನ್ ಅವರಿಗೆ 9% ಕೊಡ್ತಾ ಇದ್ದೇವೆ, ಅವರಿಗೆ 9.5% ಒಂದು ಠೇವಣಿ ಬಡ್ಡಿದರವನ್ನು ಪರಿಷ್ಕರಿಸಿದ್ದೇವೆ. ಅದೇ ರೀತಿ ಹೊಸದಾಗಿ ಖರೀದಿಸುವಂಥ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಈಗ 11.5% ಇದ್ದಿದೆ. ಏನು ಈ ನೂತನ ಶಾಖೆಯ ಪುನರಾರಂಭಗೊಳ್ಳುವ ಸಂದರ್ಭದಲ್ಲಿ ಅದು 0.5% ಕಡಿಮೆ ಅಂತ ಹೇಳಿದ್ರೆ 11% ದರದಲ್ಲಿ ನಾವು ವಾಹನ ಸಾಲವನ್ನು ಕೂಡ ಹೊಸ ವಾಹನ ಸಾಲವನ್ನು ಕೊಡಲಿಕ್ಕೆ ನಾವು ಆಡಳಿತ ಮಂಡಳಿಯವರು ತೀರ್ಮಾನಿಸಿರುತ್ತಾರೆ. ಈ ಕೊಡುಗೆ 30/2023 ಇರುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಎ ಹಾಗೂ ಕೊಡಂಗೆ ಬಾಲಕೃಷ್ಣ ನಾಯ್ಕ್, ಶ್ರೀಮತಿ ಗುಲಾಬಿ ಕೆ ಉಪಸ್ಥಿತರಿದ್ದರು.